ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿ ಅಲಿಶಾ ನಂದೀಪ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ, ಒಂದು ರೆಸಿಪಿನೂ ಈ ವಿಡಿಯೋದಲ್ಲಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಜೋಳದ ರೊಟ್ಟಿ ಮತ್ತು ಎಣ್ಣೆಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನೈಟು ಡಿನ್ನರ್ಗೆ. ಅದನ್ನು ಈ ವ್ಲಾಗಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಮತ್ತು ನಾಳೆ ಮಡಿಕೇರಿಗೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ, ಬಟ್ ಇನ್ನೂ ಡಿಸೈಡ್ ಆಗಿಲ್ಲ. ಆ್ಯಕ್ಚುಲಿ ಇವತ್ತೇ ಹೋಗೋಣ, ಇವತ್ತು ಹೋಗಿ ಉಳ್ಕೊಂಡು ನಾಳೆ ಬರೋಣ ಅಂತ ಅಂದ್ಕೊಂಡ್ವಿ. ನಾನು ಮತ್ತು ನಂದೀಪ್ ಸಿಸ್ಟರ್ ಫ್ಯಾಮಿಲಿ. ಸೊ ಅದು ನಮ್ಮದು ಚಿಕ್ಕ ಪಾಪು ಮತ್ತು ಅವ್ರದ್ದು ಚಿಕ್ಕ ಪಾಪು ಅಲ್ವಾ. ಸೊ ಪಾಪುಗಳನ್ನ ಕರ್ಕೊಂಡು ಹೋಗ್ಬೇಕು ಅಂತಂದರೆ ಏನೇನೆಲ್ಲ ತೊಗೊಂಡು ಹೋಗ್ಬೇಕು ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ತುಂಬ ಲಗೇಜ್ ಆಗುತ್ತೆ, ಮತ್ತು ಅಲ್ಲಿ ಪಾಪುಗಳು ಹೆಂಗಿರ್ತವೋ ಅಂತ ಹೇಳೋಕ್ಕಾಗಲ್ಲ, ಮತ್ತು ಕ್ರ್ಯಾಂಕಿ ಆದರೆ ಸುಮ್ಮನೆ ಕಷ್ಟ ಅಂತಂದ್ಬಿಟ್ಟು ಬೆಳಗ್ಗೆ ಹೋಗಿ ಸಂಜೆ ಬರೋ ಥರ ಹೋಗೋಣ ಅಂತಂದರು. ಇಲ್ಲಿಂದ ಹತ್ತಿರನೇ ನಮ್ಮ ಮನೆಯಿಂದ ಅರ್ಕಲ್ಗುಡಿಂದ 1.5 hours ಏನೋ ಅಷ್ಟೇ, 1.5 hours 2 hours ಆಗ್ಬೋದು ಮ್ಯಾಕ್ಸು. ಮತ್ತು ತುಂಬ ಜನ ಕೇಳ್ತಾ ಇರ್ತೀರಾ, ಅಕ್ಕ ಹೊರಗೆ ಹೋದಾಗ ಫೀಡಿಂಗ್ ಯಾವ ಥರ ಇರುತ್ತೆ ಅವನಿಗೆ ಅಂತ ಅಂದ್ಬಿಟ್ಟು. ಈಗೇನು ಗೊತ್ತಾ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋಕ್ಕೆ ಒಂದು ಸ್ವಲ್ಪ ಟೈಮ್ ಇರುತ್ತಲ್ಲ, ಆ ಜರ್ನಿ ಟೈಮಲ್ಲಿ ನಾನು ಅವನಿಗೆ ಫೀಡ್ ಮಾಡಿಬಿಡ್ತೀನಿ. ಮತ್ತು ಅವನು ಹೊರಗಡೆ ಎಲ್ಲ ಕರ್ಕೊಂಡು ಹೋದಾಗ ಅವನಿಗೆ ಒಂಥರ ಫುಲ್ ಖುಷಿ, ಹೊರಗಡೆ ಹೋಗೋದು, ಆ ಕಡೆ ಈ ಕಡೆ ಎಲ್ಲ ನೋಡೋದು. ಆ ಟೈಮಲ್ಲಿ ಅವನಿಗೆ ಹೊಟ್ಟೆ ಹಸಿದ್ರೂ ಅಳಲ್ಲ. ಈ ಇಲ್ಲಿವರೆಗೂ ನಾವು ಹೊರಗಡೆ ಕರ್ಕೊಂಡು ಹೋಗಿದ್ದೀವಲ್ಲ, ಎಲ್ಲೂ ಅಷ್ಟು ಹತ್ತಿರದ ನಾನು ನೋಡಿಲ್ಲ. ಟಚ್ ಅಳಬಾರ್ದು, ಹಾಗೇನೆ ಮುಂದೇನು ಹಂಗೆ ಇದ್ದರೆ ಒಳ್ಳೆಯದು. ಈ ಥರ ನಾನು ಇಳಿಯೋಕ್ಕಿಂತ ಮುಂಚೆನೇ ಸ್ವಲ್ಪ ಫೀಡ್ ಮಾಡಿಬಿಡ್ತೀನಿ, ಆವಾಗ ಆರಾಮಾಗಿ ಇರ್ತಾನೆ. ಮತ್ತು ಅವನು ಕೂಡ ಅಷ್ಟು ಕ್ರ್ಯಾಂಕಿ ಅಲ್ವಲ್ಲ, ಹಾಗಾಗಿ ಆರಾಮಾಗಿ ಇರ್ತಾನೆ, ಅದೇನು ಕಷ್ಟ ಅಂತ ಅನಿಸಲ್ಲ ನನಗೆ. ಬಟ್ ಫಾರ್ಮುಲಾ ಎಲ್ಲ ನಾನು ಕೊಡಲ್ಲ, ಟ್ರಾವೆಲ್ ಮಾಡಬೇಕಾದ್ರೂ ಅಷ್ಟೇ, ಮನೇಲಿರಬೇಕಾದ್ರೂ ಅಷ್ಟೇ, ಫುಲ್ಲು ಅವನಿಗೆ ಬ್ರೆಶ್ ಮಿಲ್ಕೆ ಕೊಡ್ತಾ ಇರೋದು. ಬಟ್ ಇನ್ನೂ ಫೈನಲೈಸ್ ಆಗಿಲ್ವಲ್ಲ ಮಡಿಕೇರಿಗೆ ಹೋಗೋದು, ಮನೇಲೆಲ್ಲ ಅಷ್ಟು ಬೇಡ ಬೇಡ ಅಂತ ಇದ್ದಾರೆ, ಫುಲ್ಲು ಚಳಿ ಮಳೆ, ಅವನಿಗೆ ಶೀತ ಆಗುತ್ತೆ ಸಣ್ಣ ಪಾಪು ಅಂತ ಅಂದ್ಬಿಟ್ಟು. ಬಟ್ ಲಾಸ್ಟ್ ಹೋಗಿದ್ವಲ್ಲ ಅವತ್ತು ಕೂಡ ಮಳೆ ಚುರುಚುರು ಚಳಿ ಎಲ್ಲ ಇತ್ತು, ಅವನಿಗೆ ಫುಲ್ ಕವರ್ ಮಾಡಿಬಿಟ್ಟಿದ್ದೆ, ಟೋಪಿ ಸ್ವೆಟರು ಎಲ್ಲ ಹಾಕ್ಬಿಟ್ಟು ಆರಾಮಾಗಿದ್ದ. ನಾನು ಅದೇ ಕೇಳ್ಕೊತಾ ಇದ್ದೆ, ಅಯ್ಯೋ ಶೀತ ಆಗದೆ ಇದ್ರೆ ಸಾಕಪ್ಪ, ಏನಾದ್ರು ಶೀತ ಆಗಿಬಿಟ್ರೆ ನಮ್ಮಮ್ಮ ಅಷ್ಟೇ. ನನಗೆ ಮೆಸೇಜೇ ಹಾಕ್ಬಿಟ್ಟಿದ್ರು ಎಲ್ಲೋ ಬೋಟಿಂಗ್ ಹೋಗಿದ್ವಲ್ಲ, ಅದನ್ನ ನೋಡಿಬಿಟ್ಟು ಏನಾದರೂ ಅವನಿಗೆ ಶೀತ ಆಗಲಿ ನಿಂಗಿದೆ ಅಂತ ಅಂದ್ಬಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು. ಅಯ್ಯಪ್ಪ ಶೀತ ಆಗದೆ ಇದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ, ಸದ್ಯ ಶೀತ ಆಗಲಿಲ್ಲ. ಮತ್ತು ಮಡಿಕೇರಿಗೆ ಈ ಟೈಮಲ್ಲಿ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟು ವೆದರು, ಅದಕ್ಕೇ ಹೋಗೋಣ ಅಂತ ಅನಿಸ್ತು. ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ಆಗಿದ್ದು, ನಂದೀಪ್ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಅವ್ನ ಫ್ರೆಂಡ್ಸ್ ಜೊತೆ, ಒಂದು 3 ಜನ ಫ್ರೆಂಡ್ಸ್ ಜೊತೆ ಮಡಿಕೇರಿಗೆ ಹೋಗ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನ 1 ಗಂಟೆ ಹೊರಡೋದು ಅಂತ. ನಿನ್ನೆ ವಿಡಿಯೋ ಕಾಲ್ ಮಾಡಿದಾಗ ಚಿನ್ನಿ ನನಗೂ ಮಡಿಕೇರಿಗೆ ಬರಬೇಕನ್ಸ್ತಾ ಇದೆ ಅಂತ ಅಂದೆ. ಸೊ ಅವಾಗ ಅವನು ಪ್ಲ್ಯಾನ್ ಮಾಡಿ, ನೀವೂ ಬೇಕಾದರೆ ನಂದೀಪ್ ತಂಗಿ ಅವ್ರಿಗೆ ಕೇಳು ಅಂತ ಅಂದರು. ಅವರು ಕೇಳಿದ್ದಕ್ಕೆ ಅವರೂ ಹ್ಞೂ ಹೋಗೋಣ ಅಂತ ಅಂದರು. ಬಟ್ ಉಳ್ಕೊಳ್ಳೋಕ್ಕೆಲ್ಲ ಹೋಗೋದಾದರೆ ಪಾಪುಗೆ ಏನೇನೋ ತೊಗೊಂಡು ಹೋಗ್ಬೇಕು, ಇವನು ತೊಟ್ಲಿಲ್ಲದೆ ಮಲ್ಗಲ್ಲ, ತೊಟ್ಲು ಅದು ಇದು ಎಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಬೆಳಗ್ಗೆ ಹೋಗಿ ಸಂಜೆ ಬರೋ ಥರ ಬೇಕಾದ್ರೆ ಹೋಗೋಣ ಅಂತಂದರು. ಇಲ್ಲಿಂದ ಹತ್ತಿರನೇ 1.5 hours ಆಗುತ್ತೆ ಅಷ್ಟೇ. ಹ್ಞೂ ಸರಿ ಅಂತ ಅಂದೆ. ಇನ್ನೂ ಫೈನಲೈಸ್ ಆಗಿಲ್ಲ, ನೋಡಬೇಕು, ಹೋದರೆ ನಾನು ವಿಡಿಯೋ ಮಾಡ್ಕೊತೀನಿ. ಮತ್ತು ಈ ಡ್ರೆಸ್ನ ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ ದ ಲಾಡಿಯೋ ಅಂತ ಆ ಪೇಜಲ್ಲಿ ತರಿಸಿರೋದು. ಇದು ಫೀಡಿಂಗ್ ಡ್ರೆಸ್ಸು, ಶರ್ಟ್ ಮತ್ತು ಟೀ ಶರ್ಟ್ ಮತ್ತು ಪ್ಯಾಂಟ್ ಇದೆ, ಮತ್ತು ಇಲ್ಲಿ ಫೀಡಿಂಗ್ ಮಾಡೋಕ್ಕೆ ಇಲ್ಲಿ ಓಪನ್ ಕೊಟ್ಟಿರ್ತಾರೆ. ತುಂಬ ಕಂಫರ್ಟಬಲ್ ಆಗಿದೆ, ಒಂದು 2 pairs ತರಿಸಿದ್ದೀನಿ, ಚೆನ್ನಾಗಿದೆ. ನಿಮಗೂ ಯಾರಿಗಾದ್ರೂ ಬೇಕು ಅಂತಂದರೆ ಅವರಿಗೆ ಮೆಸೇಜ್ ಮಾಡಿದ್ರೆ ಅವರು ನಿಮಗೆ ಎಷ್ಟು ಪ್ರೈಸು ಅಂತೆಲ್ಲ ಹೇಳ್ತಾರೆ. 599 699 ಏನೋ ಅನಿಸುತ್ತೆ. ನಾನು ಅವ್ರ ಪೇಜ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನಿಮಗೆ ಬೇಕು ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ ನಾನು, ಅವ್ರ ಪೇಜ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ, ನಿಮಗೆ ಬೇಕು ಅಂತಂದರೆ ಚೆಕ್ಔಟ್ ಮಾಡಿ. ಆಮೇಲೆ ಏನು ಗೊತ್ತಾ, ನಾನು ಸಣ್ಣ ಆಗಿದ್ದೀನಿ, 46 kg ಆಗಿದ್ದೀನಿ. ಬಟ್ ಏನು ಗೊತ್ತಾ, ನಾನು ಏನೇ ತಿಂದರೂ ನನ್ನ ಬಾಡಿ ದಪ್ಪ ಆಗಲ್ಲ, ನನ್ನ ಫೇಸ್ ಮಾತ್ರ ದಪ್ಪ ಆಗೋದು. ಇವಾಗಂತೂ ಫೇಸ್ ಒಂಥರ ಫುಲ್ ದಪ್ಪಗಾಗ್ಬಿಟ್ಟಿದೆ, ಇವಾಗ ಒಂದು ಸ್ವಲ್ಪ ಚೆನ್ನಾಗೆಲ್ಲ ತಿಂತೀನಲ್ಲ, ಹಂಗಾಗಿ ಬಾಡಿ ವೆಯ್ಟ್ ಅಂತೂ ಜಾಸ್ತಿನೇ ಆಗಲ್ಲ. ನನ್ನ ಮುಂಚೆಯಿಂದನೂ ಅಷ್ಟೇ, ಎಷ್ಟು ತಿಂದರೂ ದಪ್ಪ ಆಗಲ್ಲ, ಹೊಟ್ಟೆ ಸ್ವಲ್ಪ ಇದೆ. ಏನು ಗೊತ್ತಾ, ಹೊಟ್ಟೆ ನಾರ್ಮಲ್ ಡ್ರೆಸ್ಸಿಗೆಲ್ಲ ಕಾಣಲ್ಲ, ಬಟ್ ಕ್ರಾಪ್ ಟಾಪ್ ಎಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಮುಂಚಿನ ಥರ ಎಲ್ಲ ಚೆನ್ನಾಗಿ ಕಾಣಲ್ಲ. ಜಿಮ್ಮಿಗೆಲ್ಲ ಹೋಗೋಣ ಅಂತಂದರೆ ಜಿಮ್ಮಿಗೆಲ್ಲ ಹೋಗೋಕ್ಕಾಗಲ್ಲ ನಾನು. ಬೆಂಗಳೂರಲ್ಲಿ ನಾನು ನಂದೀಪ್ ಪಾಪು 3 ಜನ ಇರಬೇಕಾಗುತ್ತೆ,
ಪಾಪುನ ನಂದೀಪ್ ಒಬ್ರು ಹತ್ರನೇ ಬಿಟ್ಟು ಹೋಗೋಕ್ಕಾಗಲ್ಲ. ಅವ್ನು ಯಾವಾಗ ಯಾವ ಥರ ಇರ್ತಾನೆ, ಇವಾಗ ಟೈಮಿಂಗ್ಸು ಒಂದೇ ಟೈಮಿಂಗ್ಸ್ಗೆ ಹೋಗಬೇಕು ಜಿಮ್ಮಿಗೆ ಹೋಗೋದಾದರೆ. ಸೊ ಹಂಗಾಗಿ ಒಂದೇ ಟೈಮಿಂಗ್ಸು ಮೇಂಟೈನ್ ಮಾಡೋಕ್ಕಾಗಲ್ಲ ಒಬ್ಬಳೇ ಇರಬೇಕಾದ್ರೆ. ಅಮ್ಮ ಇದ್ದಿದ್ರೆ ಹೋಗ್ಬೋದಾಗಿತ್ತು. ಮನೆಯಲ್ಲೇ ಕಷ್ಟಪಟ್ಟು ಏನೇನಾದರೂ ಮಾಡಿ ಕರಗಿಸ್ಬೇಕು. ನಾನು ಲಾಸ್ಟ್ ಎಕ್ಸಸೈಸ್ ತೋರಿಸಿದ್ದೀನಲ್ಲ, ಆ ಎಕ್ಸಸೈಸೇ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಒಳಗೆ ಹೋಗ್ತಾ ಇದೆ ಅಂದ್ರೂ ಸ್ವಲ್ಪ ಅಷ್ಟು ಮುಂಚಿನ ಥರ ಎಲ್ಲ ಕರಗಲ್ಲ ಅಂತ ಅನಿಸುತ್ತೆ ನನಗೆ. ಇನ್ನೇನು ಮಾಡೋಕ್ಕಾಗಲ್ಲ. ಮತ್ತು ಸ್ಟ್ರೆಚ್ ಮಾರ್ಕ್ಸ್ಗೆ ತುಂಬ ಜನ ಏನು ಹಚ್ತಾ ಇದ್ದೀರಾ ಅಕ್ಕ, ಕ್ರೀಮ್ ಏನಾದರೂ ಹಚ್ತಾ ಇದ್ರೆ ಹೇಳಿ ಅಂತ ಕೇಳ್ತಾ ಇರ್ತೀರಾ. ನಿಜವಾಗ್ಲೂ ನನಗೆ ಸ್ಟ್ರೆಚ್ ಮಾರ್ಕ್ಸ್ ಇಲ್ಲ. ಸ್ಟ್ರೆಚ್ ಮಾರ್ಕ್ಸ್ ಅಂದರೆ ಒಬ್ಬೊಬ್ಬರಿಗೆ ಪ್ರೆಗ್ನೆಂಟ್ ಇದ್ದಾಗ ಫುಲ್ಲು ಡಾರ್ಕ್ ಆಗಿ ಲೈನ್ಸ್ ಒಂಥರ ಬೇರ್ ಬರುತ್ತಲ್ಲ ಆ ಥರ ಬಂದಿರುತ್ತೆ. ನನಗೆ ಪ್ರೆಗ್ನೆಂಟ್ ಇದ್ದಾಗ ಆ ಥರ ಬಂದಿರಲಿಲ್ಲ, ಏನು ಇರ್ತಿಲ್ಲ ನನಗೆ. ಪ್ರೆಗ್ನೆಂಟ್ ಇದ್ದಾಗ ನೀಟಾಗಿತ್ತು ಹೊಟ್ಟೆ, ಫುಲ್ಲು ಬೆಳ್ಳುಕೆ. ಇವಾಗ ಏನಾಗಿದೆ ಅಂತಂದರೆ ಅದು ಫುಲ್ಲು ಹೊಟ್ಟೆ ಸಣ್ಣ ಆಗಿರುತ್ತಲ್ಲ, ಅದಕ್ಕೆ ವೈಟ್ ವೈಟು ಒಂಚೂರು ಚೂರು ಮಾರ್ಕ್ಸ್ ಇದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮಾರ್ಕ್ಸು ಇಲ್ಲ. ಅದು ನಿಧಾನಕ್ಕೆ ಹೋಗ್ತಾ ಇದೆ ಇವಾಗ. ಸೊ ಹಂಗಾಗಿ ನಾನು ಏನು ಕ್ರೀಮು ಯೂಸ್ ಮಾಡ್ತಾ ಇಲ್ಲ. ಮುಂಚೆ ಸ್ವಲ್ಪ ಪ್ರೆಗ್ನೆಂಟ್ ಇದ್ದಾಗ ನಾನು ಒಂದು ವೆಲೋ ಇ ಅಂತ ಅನಿಸುತ್ತೆ ಈ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೆ, ಅದು ಮಾಯಿಶ್ಚರೈಸರ್ ಅಷ್ಟೇ. ಇವಾಗ ಏನು ಯೂಸ್ ಮಾಡ್ತಾ ಇಲ್ಲ. ಅದೂ ಕೂಡ ಅಷ್ಟೇ, ಪ್ರೆಗ್ನೆಂಟ್ ಇದ್ದಾಗ ಎಲ್ಲೋ ನೆನಪಾದಾಗ ಮಾತ್ರ ಹಚ್ಕೊಳ್ತಾ ಇದ್ದೆ. ಇವಾಗ ನಾನು ಏನೂ ಹಚ್ತಾ ಇಲ್ಲ. ತುಂಬ ಜನ ಕೇಳ್ತಾ ಇದ್ರಿ ಅಕ್ಕ ಏನಾದರೂ ಗೊತ್ತಿದ್ರೆ ಹೇಳಿ ಅಂತ, ಅದಕ್ಕೋಸ್ಕರ ಇವಾಗ ನೆನಪಾಯಿತು ಹಾಗಾಗಿ ಹೇಳಿದೆ. ಮತ್ತೆ ಒಬ್ಬರು ಮೆಸೇಜ್ ಮಾಡಿದರು ನನಗೆ, ಯಾಕಕ್ಕ ಇವಾಗ ಒಂದೇ ಹೇರ್ ಸ್ಟೈಲ್ ಮಾಡ್ತಾ ಇರ್ತೀರಾ ಅಂತ. ಯಾಕಪ್ಪ ಅಂತಂದರೆ ಹೇರ್ ಕಟ್ ಮಾಡಿಸಿಲ್ಲ, ಹೆಂಗೆಂಗೋ ಇದೆ, ಒಂಚೂರು ಚೆನ್ನಾಗಿಲ್ಲ ಇವಾಗ. ಫುಲ್ಲು ಹಿಂದೆ ಹಿಂಗೆ ಬಿಟ್ಟರೆ ಒಂಚೂರು ಶೇಪೇ ಇಲ್ಲ ಕೂದಲಲ್ಲಿ, ಆ ಥರ ಆಗಿಬಿಟ್ಟಿದೆ. ನಾನು ನೀವು ನೋಡಿರ್ತೀರ ಶಾರ್ಟ್ ಕಟ್ ಮಾಡಿಸ್ಬಿಟ್ಟಿದ್ದೆ. ಆ್ಯಕ್ಚುಲಿ ಇಷ್ಟು ಮಾಡ್ಸೋಕ್ಕೆ ಹೋಗಿ ಅವರು ಇಷ್ಟು ಫುಲ್ ಮಾಡಿಬಿಟ್ಟಿದ್ರು. ಹೆಂಗಿತ್ತು ಆ ಕಟ್ಟು ಅಂತಂದರೆ ಮುಂದೆ ಸ್ವಲ್ಪ ಉದ್ದ, ಹಿಂದಗಡೆ ಫುಲ್ಲು ಕೆತ್ತಿಬಿಟ್ಟಿದ್ರು, ತೆಂಗಿನಕಾಯಿ ಕೆತ್ತಾರಲ್ಲ ಆ ಥರ. ಸೊ ಹಂಗಾಗಿ ಇವಾಗ ಕೂದಲು ಮುಂದೆ ಉದ್ದ ಬಂದಿದೆ, ಹಿಂದೆ ಸ್ವಲ್ಪ ಶಾರ್ಟ್ ಇದೆ, ಇಷ್ಟಿದೆ ಹಿಂದೆ. ಸೊ ಹಂಗಾಗಿ ಶೇಪ್ ಕಾಣಲ್ಲ. ಶೇಪ್ ಈ ಥರ ಇದ್ದರೆ ಚೆನ್ನಾಗಿ ಕಾಣುತ್ತೆ ಹಿಂದೆ ಕೂದಲು, ವಿ ಶೇಪ್ ಇದ್ದರೆ. ಬಟ್ ಇದು ಹಂಗಿಲ್ಲ, ಅದಕ್ಕೋಸ್ಕರ ಇಲ್ಲಿ ಕಟ್ ಮಾಡ್ಸೋಣ ಅಂತ ಅಂದರೆ ಹೆಂಗೆಂಗೋ ಕಟ್ ಮಾಡಿಬಿಟ್ರೆ ಅಂತ ಭಯ. ಆ್ಯಕ್ಚುಲಿ 2 ಇಯರ್ಸ್ ತಗೊಂಡಿದ್ದೀನಿ ಇಷ್ಟು ಬೆಳ್ಸೋಕ್ಕೆ. ಅವ್ರ ಹತ್ರ ಕಟ್ ಮಾಡಿಸಿದ್ಮೇಲೆ ಬೆಳೆದೇ ಇಲ್ಲ ಕೂದಲು. ಒಬ್ಬೊಬ್ರು ಹೇಳ್ತಾರಲ್ಲ ಒಬ್ಬೊಬ್ರು ಕಟ್ ಮಾಡಿದ್ರೆ ಬೆಳೆಯೋದೇ ಇಲ್ಲ ಅಂತ. ಲಾಸ್ಟ್ ಕಟ್ ಮಾಡಿಸ್ ಅವ್ರ ಹತ್ರ ಅವ್ರದ್ದು ಕೈಗುಣ ಚೆನ್ನಾಗಿಲ್ಲ ಅನ್ಸುತ್ತೆ, ಬೆಳೆದೇ ಇಲ್ಲ ಕೂದಲು, ಇಷ್ಟೇ ಬೆಳೆದಿರೋದು. ಮತ್ತೆ ಇವಾಗ ಬೇರೆ ಫುಲ್ಲು ಉದುರುತ್ತಾ ಇದೆ ಕೂದಲು. ಹಿಂಗೆ 1 ವರ್ಷ ಉದುರ್ಬಿಟ್ರೆ ನಾನು ಫುಲ್ ಬಾಂಡ್ಲಿ ಆಗ್ಬಿಡ್ತೀನಿ. ಹೆಂಗಿದ್ರು 23rd ನಾನು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ, ಅಲ್ಲೇ ಕಟ್ ಮಾಡಿಸ್ಕೊಂಡ್ರೆ ಆಯಿತು, ಇನ್ನೇನು 1 ವೀಕ್ ಅಲ್ವಾ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ನೋಡಬೇಕು, ಬೆಂಗಳೂರಿಗೆ ಹೋದ್ಮೇಲೆ ನೀಟಾಗಿ ಕಟ್ ಮಾಡಿಸಿ ಡಿಫ್ರೆಂಟ್ ಡಿಫ್ರೆಂಟ್ ಹೇರ್ ಸ್ಟೈಲಲ್ಲಿ ವೀಡಿಯೋನ ಮಾಡ್ತೀನಿ. ಅಲ್ಲಿವರೆಗೂ ಇದೇ ಹೇರ್ ಸ್ಟೈಲ್, ಇದೊಂದು ಹೇರ್ ಸ್ಟೈಲ್ ಬಿಟ್ಟರೆ ಇನ್ಯಾವುದೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಮತ್ತು ನಾಳೆ ಮಡಿಕೇರಿ ಹೋಗಬೇಕು ಅಂತಂದ್ರೂ ಯಾವುದು ಡ್ರೆಸ್ಸೇ ತಗೊಬಂದಿಲ್ಲ ನಾನು, ಆಚೆ ಎಲ್ಲ ಹೋಗೋ ಥರ. ಇದರದನ್ನೇ ಹಂಗೆ ಹಿಂಗೆ ಮಾಡಿ ಆಲ್ಟ್ರ್ ಮಾಡಿ ಮಾಡ್ಕೋಬೇಕು. ಒಂದು ಹೊಸ ಡ್ರೆಸ್ ಇದೆ ಬಟ್ ಆಲ್ಟ್ರು ಮಾಡಿಸ್ಬೇಕು, ಅದು ಫುಲ್ಲು ಲೆಂತ್ ಇದೆ ಪ್ಯಾಂಟು. ಹೋಗೋದು ಫೈನಲೈಸ್ ಆದರೆ ನಮ್ಮ ಮನೇಲೆ ಮಿಷಿನ್ ಇದೆ, ನಮ್ಮ ಅಮ್ಮನ ಹತ್ರ ಆಲ್ಟ್ರು ಮಾಡಿಸ್ಕೊಂಡು ಅದನ್ನ ಹಾಕೋತೀನಿ. ವ್ಲಾಗ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ, ರೆಸಿಪಿ ತೋರಿಸ್ತೀನಿ ನಾನು ನಿಮಗೆ, ಎಣ್ಣೆಗಾಯಿ ಮತ್ತು ಜೋಳದ ರೊಟ್ಟಿದು. ಆವಾಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನೇನಾದರೂ ಅಷ್ಟರಲ್ಲಿ ನನಗೇನಾದರೂ ಹೇಳಬೇಕು ಅಂತ ನೆನಪು ಬಂದರೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಜೋಳದ ರೊಟ್ಟಿ ಮತ್ತು ಎಣ್ಣೆಗಾಯಿ ಮಾಡ್ತಾ ಇದ್ದೀವಿ, ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇವಾಗ ಗ್ರೈಂಡ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಮಸಾಲೆಗೆ ನಾನು ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಆನಿಯನ್ನು, ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲಿಂದ ಕಡಲೆಬೀಜನ ಹುರ್ಕೊಂಡು ಸಿಪ್ಪೆ ತೆಗೆದು ಹಾಕ್ಕೊಳ್ಬೇಕು. ಮತ್ತು ಎಳ್ಳನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು ರುಬ್ಬಕ್ಕೆ, ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಇನ್ನೇನು ಮಮ್ಮಿ, ಇಷ್ಟೇ ಅಲ್ವಾ? ಒಂದು ಸ್ವಲ್ಪ ಚಕ್ಕೆ, ಶುಂಠಿ ಬೆಳ್ಳುಳ್ಳಿ ಹೇಳಿದೆ, ಶುಂಠಿ ಬೆಳ್ಳುಳ್ಳಿ ಹೇಳಿದೆ, ಒಂದು ಸ್ವಲ್ಪ ಇಷ್ಟೇಷ್ಟು ಚಕ್ಕೆ ಹಾಕ್ಕೊಳ್ಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಕಡಲೆಬೀಜ ಇಷ್ಟು ಹಾಕ್ಕೊಂಡ್ರೆ ಸಾಕು, ನಾವು 3 ಜನಕ್ಕೆ ಮಾಡ್ಕೊತಾ ಇರೋದು, ಹಂಗಾಗಿ ಇಷ್ಟು ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ನಮ್ಮಮ್ಮ ರೆಸಿಪಿನೆಲ್ಲ ಒಂದೊಂದು ಇಟ್ಟು ತೋರಿಸಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಿದ್ದಾರೆ. ಏನು ಗೊತ್ತಾ, ಪ್ರೊಫೆಷನಲಾಗಿ ರೆಸಿಪಿ ವೀಡಿಯೋಸ್ ಮಾಡ್ತಿರ್ತಾರಲ್ವಾ, ಅವರು ಆ ಥರ ತೋರಿಸ್ತಾರೆ. ನಾವೇನು ಪ್ರೊಫೆಷನಲಾಗಿ ಬರೀ ಅದೇ ವೀಡಿಯೋಸ್ ಮಾಡಲ್ವಲ್ಲ, ಹೆಂಗೆ ಇದ್ದರೂ ತಟ್ಟೆಲಿಟ್ಟೆ ತೋರಿಸ್ಬೇಕು. ಅವ್ರಿಗೆ ಅವರಾದರೆ ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಬೌಲ್ ಎಲ್ಲ ಇಟ್ಕೊಂಡಿರ್ತಾರೆ, ಚೆನ್ನಾಗಿರುತ್ತೆ.
ಅದಕ್ಕೆ ನಾನು ನಾರ್ಮಲ್ ಡೈರೆಕ್ಟ್ ಮಾಡಬೇಕಾದ್ರೇ ಹೆಂಗೆ ಮಾಡ್ತೀವಿ ಅಂತ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಮಾಡೋದು, ಒಬ್ಬೊಬ್ರು ಮನೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಮಿಸ್ ಆಗ್ಬೋದಷ್ಟೇ. ನಮ್ಮನೇಲಿ ಫಸ್ಟ್ ಟೈಮ್ ಜೋಳದ ರೊಟ್ಟಿ ಮಾಡ್ತಾ ಇರೋದು, ಯೂಟ್ಯೂಬಲ್ಲಿ ನೋಡ್ಕೊಂಡ್ವಿ ಹೆಂಗೆ ಮಾಡೋದು ಅಂತ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಒಂದ್ಸಲ ನಾನು ಟ್ರೈ ಮಾಡಿದ್ದೆ, ಬಟ್ ಅವಾಗ ಚೆನ್ನಾಗೇ ಬಂದಿರಲಿಲ್ಲ. ನಾನು ನಾರ್ಮಲ್ ವಾಟರಲ್ಲಿ ಹಾಕ್ಬಿಟ್ಟು ಕಲಿಸಿದ್ದೆ ನಾರ್ಮಲ್ ರೊಟ್ಟಿ ಮಾಡೋ ಥರ, ಬಟ್ ಅದು ರೌಂಡೇ ಆಗ್ತಾ ಇರಲಿಲ್ಲ, ಫುಲ್ ಓಪನ್ ಓಪನ್ ಆಗ್ತಾ ಇತ್ತು. ಆಮೇಲೆ ಫುಲ್ ನೀರು ಹಾಕ್ಬಿಟ್ಟು ದೋಸೆ ಥರ ಉಯ್ದಿದ್ದೆ. ಈ ಟೈಮು ಇದರಲ್ಲಿ ನೋಡಿಕೊಂಡು ಯೂಟ್ಯೂಬಲ್ಲಿ ಫುಲ್ ಹಾಟ್ ವಾಟರ್ ಹಾಕ್ಕೋಬೇಕು, ಇಲ್ಲ ಅಂತಂದರೆ ಮುದ್ದೆ ಥರ ಮಾಡಿಕೊಂಡು ಮಾಡಬೇಕು. ಇವಾಗ ಯಾವ ಥರ ಮಾಡ್ತಾರೆ ನಮ್ಮಮ್ಮ ನೋಡೋಣ, ತೋರಿಸ್ತೀನಿ ಚೆನ್ನಾಗಿ ಬರುತ್ತೋ ಚೆನ್ನಾಗಿ ಬರಲ್ವೋ ಅಂತಂದ್ಬಿಟ್ಟು. ಬಟ್ ಎಣ್ಣೆಗಾಯಿ ಯಾವಾಗಲೂ ನಾನು ಚೆನ್ನಾಗಿ ಮಾಡ್ತೀನಿ, ನನಗಂತೂ ತುಂಬ ಇಷ್ಟ. ನಾನು ಮಾಡೋ ಎಣ್ಣೆಗಾಯಿ ಇಷ್ಟ, ನಮ್ಮಮ್ಮ ಮಾಡೋ ಎಣ್ಣೆಗಾಯಿನೂ ಇಷ್ಟ. ಬದನೆಕಾಯಿನ ಕಟ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಉಂಡೆ ಉಂಡೆ ಹಾಕಿದ್ರೆ ಚೆನ್ನಾಗಿ ಬೇಯಲ್ಲ, ಹಿಂಗೆ ಹಾಕೋಣ ಆಯ್ಸಲ್ಲ ಅಂತಂದ್ಬಿಟ್ಟು. ಆಮೇಲೆ ದಪ್ಪ ಇತ್ತು ಎಣ್ಣೆಗಾಯಿ, ಎಳೆಯದಾದರೆ ಹಾಗೆ ಒಂದುಂಡೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಇದು ದಪ್ಪ ತಪ್ಪದಲ್ವಾ, ಹಂಗಾಗಿ ಇಡೀ ಕುಕ್ಕರ್ ಫುಲ್ಲು ಅದು ಒಂದೇ ಆಗುತ್ತೆ ಅಂತಂದ್ಬಿಟ್ಟು ಕಟ್ ಮಾಡಿದ್ದೀನಿ. ಮತ್ತು ಮಸಾಲೆಗೆ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರು, ಅವಾಗ ಹೇಳೋದು ಮರ್ತೋಯ್ತು. ಧನಿಯಾ ಪೌಡರ್ ಸ್ವಲ್ಪ ಹಾಕ್ಕೊಳ್ಳಿ, ಚಿಲ್ಲಿ ಪೌಡರ್ ಖಾರಕ್ಕೆ ನಿಮ್ಮ ಜಾಸ್ತಿ ಖಾರ ತಿನ್ನೋದಾದರೆ ಖಾರ, ಕಣ್ಮೆ ತಿನ್ನೋದಾದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, ಇವಾಗ ಆ್ಯಕ್ಚುಲಿ ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ಕುಕ್ಕರಲ್ಲಿ ಬೇಗ ಬೆಂದೋಗ್ಬಿಡುತ್ತೆ ಅಂತಂದ್ಬಿಟ್ಟು ಬಾಂಡ್ಲಿಲೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಯಾವುದೋ ಹಳೇ ಬಾಂಡ್ಲಿ ಕೊಟ್ಟವ್ರೆ, ಇದು ನಾನು ಸಣ್ಣವಳಿದ್ದಾಗ್ಲಿಂದನೂ ಇದೇ ಬಾಂಡ್ಲಿ ಇದೆ, ಇದರಲ್ಲೇ ಮಾಡಬೇಕಂತೆ, ಏನು ಮಾಡೋಂಗಿಲ್ಲ, ಇದರಲ್ಲೇ ಮಾಡೋಣ. ಸೊ ಆಯಿಲ್ ಹಾಕ್ಕೊಂಡಿದ್ದೀನಿ, ಎಣ್ಣೆಗಾಯಿಗೆ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ಕೊಳ್ಬೇಕು ನೋಡಿ, ಇಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಇದು ಕಾಯ್ದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಆದಮೇಲಿಂದ ಕಟ್ ಮಾಡ್ಕೊಂಡಿರೋ ಬದನೆಕಾಯನ್ನು ಇದರೊಳಗೆ ಹಾಕಬೇಕು. ಆನಿಯನ್ ಇವಾಗ ಫ್ರೈ ಆಗಿದೆ, ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಬದನೆಕಾಯನ್ನ ಹಾಕ್ತಾ ಇದ್ದೀನಿ. ಉಂಡೆ ಬದನೆಕಾಯಿ ಇದ್ರೂ ಹಿಂಗೆ ಹಾಕಬೇಕು, ಅವಾಗ ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು. ಉಂಡುಂಡೆ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ. ನಮ್ಮಮ್ಮಂಗೆ ಚಿಕ್ಕದು ತೊಗೊಬನ್ನಿ ಅಂತಂದಿದ್ದೆ, ನಮ್ಮಮ್ಮ ಸ್ವಲ್ಪ ದೊಡ್ಡ ಬದನೆಕಾಯಿ ತೊಗೊಂಡಿದ್ರು, ಅದಕ್ಕೆ ಕಟ್ ಮಾಡಿರ್ತೀನಿ. ಒಂದು 5 to 10 minutes ಇದನ್ನ ಫ್ರೈ ಮಾಡ್ಕೊಬೇಕು. ಉಂಡೆ ಉಂಡೆ ಬದನೆಕಾಯಿ ಹಾಕ್ಬೇಕಾದ್ರೆ ಅದರೊಳಗೆ ಸ್ಟಫಿಂಗ್ ಮಾಡ್ಕೊಬೇಕು, ಮಸಾಲೆ ರುಬ್ಬಿರ್ತೀವಲ್ಲ ಅದನ್ನು ಅದರೊಳಗೆ ಹಾಕ್ಕೊಬೇಕು, ಅದಷ್ಟೇ ಡಿಫ್ರೆನ್ಸು, ಇನ್ನೆಲ್ಲ ಸೇಮ್ ಟು ಸೇಮ್. ಇವಾಗ ಇಲ್ಲಿಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕಲರ್ ಬರುತ್ತೆ ಇಲ್ಲಿಗೆ ಹಾಕಿದ್ರೆ. ಈಗ ಬದನೆಕಾಯಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ, ಇವಾಗ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ತೀನಿ. ರುಬ್ಬಿರೋ ಮಸಾಲೆನ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ನೀರನ್ನ ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ನೀರು ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಎಲ್ಲ ಚೆನ್ನಾಗಿ ಬರಲ್ಲ ಅಷ್ಟು. ಮಸಾಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನ 15 minutes ಬೇಯಿಸ್ಬೇಕು. ಆ್ಯಕ್ಚುಲಿ ಕಲರ್ ಬರೋ ಖಾರ ಪುಡಿ ಹಾಕಿದ್ರೆ ಫುಲ್ಲು ರೆಡ್ಡಾಗಿ ಚೆನ್ನಾಗಿರುತ್ತೆ, ನಮ್ಮನೆ ಖಾರ ಪುಡಿ ಕಲರೇ ಬರ್ತಾ ಇಲ್ಲ. ಈ ಥರ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 15 minutes ಬೇಯಿಸ್ಬೇಕು. ಬೇಯಿಸಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಎಣ್ಣೆಗಾಯಿ ರೆಡಿ. ಮತ್ತು ಜೋಳದ ರೊಟ್ಟಿ ನೆಕ್ಸ್ಟು ಮಾಡೋದನ್ನು ತೋರಿಸ್ತೀನಿ. ಕುದಿಯೋ ನೀರಿಗೆ ಈ ಥರ ಹಿಟ್ಟು ಹಾಕೋಬೇಕು. ಹಿಟ್ಟು ಹಾಕುವಾಗ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಇವಾಗ ಹಿಟ್ಟು ಹಾಕಿದರೆ ಹಿಟ್ಟು ಹಾಕ್ಬಿಟ್ಟು ಮೇಲೆ ಏನಾದರೂ ಮುಚ್ಚಿ ಒಂದು 5 minutes ಆದಮೇಲೆ ಕೆಳಗೆ ತೆಕ್ಕೊಂಡು ಈ ಥರ ನಾದ್ಕೋಬೇಕು ಚೆನ್ನಾಗಿ. ಚೆನ್ನಾಗಿ ನಾದಬೇಕು, ಹಿಂಗೆ ನಾದಲಿಲ್ಲ ಅಂತಂದರೆ ಅದು ಪುಡಿ 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 ಹಂಗಂಗೆ ಬಿಟ್ಕೊಳ್ಳುತ್ತೆ, ಇವಾಗ ಅಷ್ಟು ಬಿಡ್ತಾ ಇಲ್ಲ.
ಈ ಥರ ಚೆನ್ನಾಗಿ ಸುಮಾರು ಹೊತ್ತು ಈ ಥರ ನಾದಬೇಕು, ಇಲ್ಲ ಅಂತಂದರೆ ಚೆನ್ನಾಗಿ ಬರಲ್ವಂತೆ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಯಾಕೆ ಬೇಕು ಈ ಥರ? ನಮ್ಮ ಅಕ್ಕಿ ರೊಟ್ಟಿನೇ ಚಂದ ಅಲ್ವೇನು ಮಮ್ಮಿ? ಇವಾಗ ಅರಿತಾ ಇದ್ದಾರೆ, ಏನು ಬಿಟ್ಕೊಳ್ಳಿಲ್ಲ, ನಾನು ಫುಲ್ಲು ಬಿಟ್ಕೊಳ್ಳುತ್ತೇನೋ ಅಂತ ಅಂದ್ಕೊಂಡೆ, ಚೆನ್ನಾಗಿ ಬಂತು. ಜೋಳದ ರೊಟ್ಟಿ ಎಣ್ಣೆಗಾಯಿ ಪಲ್ಯ ಇಸ್ ರೆಡಿ. ಜೋಳದ ರೊಟ್ಟಿ ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಹಾರ್ಡಾಗಿದೆ, ಫಸ್ಟ್ ಟೈಮ್ ಮಾಡಿರೋದು. ಈ ರೆಸಿಪಿ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಮಾಡಿರ್ತೀರಾ. ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್, ಟಾಟಾ, ಬಾಯ್.